ಮಾತ್ರ ಬನ್ನಿ, ಕಣ್ಣೀರಿಟ್ಟು ಆ ದೇವರ ಮುಂದೆ ಮೊರೆ ಇಡೋಣ, ದುಃಖದಿಂದ ಆ ದೇವರ ಮುಂದೆ ಮೊರೆ ಇಡೋಣ. ನಿನ್ನ ಹಾಗೆ ಯಾರು ಕಣ್ಣೀರಿಟ್ಟು ಪ್ರಾರ್ಥಿಸೋಣ. ನಿನ್ನ ಬಿಟ್ಟೆ ಯಾರು ಎಲ್ಲ ಯೇಸಯ್ಯ, ನಿನ್ನ ಹಾಗೆ ಯಾರು ಎಲ್ಲ ಯೇಸಯ್ಯ. ಕೆಂಪು ಸಮುದ್ರ ದಾರಿ ತೋರು ದೇವರು ನೀರಿರಲು, ಕಾನನಿನ ಪಯಣಕ್ಕೆ ತಡೆಯಲ್ಲವೇ, ಪದುಹನ ಸೈನ್ಯವು ಇಲ್ಲಿ ಮಣ್ಣಿದರೂ, ಕೆಂಪು ಸಮುದ್ರವು ಅಡಗ ತಂದರು. ದುಃಖಗಳು ಕಣ್ಣೀರಾಗಿ ಹೊರಗೆ ಬರಲಿ, ಕಾನನಿನ ಪಯಣಕ್ಕೆ ತಡೆಯಲ್ಲವೇ, ಬರುವ ಕಣ್ಣೀರಿಗೆ ಉತ್ತರ ಉಂಟು. ನಿನ್ನ ಪಯಣಕ್ಕೆ ನಂದನೆ ಎದುವವನು ನೀನೇ ಅಯ್ಯಾ, ನನ್ನ ದಸರಾ ಚಿತ್ರವು ಚಟ್ಪಟ್ಟರು, ನಂದನೆ ಎದುವವನು ನೀನೇ ಅಯ್ಯಾ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನಿನ್ನೆ ಸಾಕು, ನಿನ್ನೆ ಸಾಕು ನನಗೆ. ಕಣ್ಣೀರೊಂದು ಮಾತ್ರ ನಮ್ಮ ನಿಜವಾದ ಅಂತರಂಗದ ದುಃಖಗಳನ್ನು ವ್ಯಕ್ತಪಡಿಸಲು ಸಾಧ್ಯ. ಒಬ್ಬೊಬ್ಬರ ಕಣ್ಣೀರು ಅಮೂಲ್ಯವಾದದ್ದು, ಅದು ಪ್ರಭುವಿಗೆ ಸಲ್ಲತಕ್ಕದ್ದು. ಅವೆಲ್ಲ ಕಣ್ಣೀರುಗಳಿಗೆ ಪ್ರಭು ಉತ್ತರ ಕೊಡುವರು. ನಿಮ್ಮ ಕಣ್ಣೀರು ವ್ಯರ್ಥವಾಗದಂತೆ ನಿನ್ನ ಪ್ರಭು ನಿನಗಾಗಿ ಕಾದಿರುವರು. ಈ ರಾತ್ರಿ ನಿನ್ನ ಬಿಡುಗಡೆಯ ರಾತ್ರಿಯಾಗಿದೆ. ನಿನ್ನ ಹಳೆಯ ಜೀವಿತದಿಂದ ಹೊಸ ಜೀವನಕ್ಕೆ ಹೋಗುವ ರಾತ್ರಿ ಇದು. ಭಾಗ್ಯತೆಗಳಿಗೆ ಕೊಡುತ್ತಾರೋ ನನ್ನ ಅಪ್ಪ.
ಕೊಡೋಳಾಗ್ತೆ ಅಟದರೆ ನಿಮಕ್ಕಾಗರಿಗೆ ಉಂಡ ರಕ್ತಗಳು ನಿಮಕ್ಕಾಗರಿಗೆ ಉಂಡ ಸಿದ್ರ ರಕ್ತವನ್ನು ಕುಳ್ಳಿ ರಕ್ತದ ಕಾಲೋಕಿದಾಗ್ರಿ ಅಮ್ಮ ಒಂದು ಪೋಲೆ ಯಾರು ಇಲ್ಲಪ್ಪ ಒಂದು ಪೋಲೆ ಸೀರುವರು ತಗಪ್ಪರು ಇಲ್ಲಪ್ಪ ಇದ ಬಾಲಿಕೆ ಒಂದು ಪೋಲರ ಅಪ್ಪ ಇಲ್ಲಪ್ಪ ನಿಮ್ಮ ಸಾಕು ನನಗೆ
ಎಸಯ್ಯ ನಿನ್ನ ಹಾಗೆ ಯಾರು ಇಲ್ಲ ಎಸಯ್ಯ ನಿನ್ನ ಹಾಗೆ ಯಾರು ಇಲ್ಲ ಎಸಯ್ಯ ನಿನ್ನ ಸಾಕು ನನಗೆ ನಿನ್ನ ಸಾಕು ನನಗೆ ನಿನ್ನ ಸಾಕು ನನಗೆ ನಿನ್ನ ಸಾಕು ನನಗೆ ನಿನ್ನ ಸಾಕು ನಿನ್ನ ಸಾಕು ನಿನ್ನ ಸಾಕು ನನಗೆ ದೇವರ ಪ್ರಸನ್ನತೆಯನ್ನು ಅನುಭವಿಸಿ ಫೀಲ್ 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 ದ ಪ್ರೆಸೆನ್ಸ್. ಕಣ್ಣೀರನ್ನು ನೋಡಿ ಮುಖ ತಿರುಗಿಸುವ ದೇವರು ನಮ್ಮ ದೇವರಲ್ಲ. ಇಟ್ಸ್ ನಾಟ್ ಎ ಗಾಡ್ ಹೂ ಟರ್ನ್ಸ್, ಇಟ್ಸ್ ಟಚಿಂಗ್. ನಿಮ್ಮ ಒಬ್ಬೊಬ್ಬರನ್ನ ಮುಟ್ಟುತ್ತಿದ್ದಾನೆ ತನ್ನ ಸಾಂತ್ವನ ಪಡಿಸುವ ಕರಗಳಿಂದ. ಸಂತೋಷಿಸಿ ಆನಂದಿಸಿ. ಅವರು ವಾಗಿದಂತ ವಾಗ್ದಾನದಿಂದ ಎಂದೂ ತಿರುಗಿ ಹೋಗುವವರಲ್ಲ ನಮ್ಮ ದೇವರು. ಬಳಲಿ ಬಾರವತ್ತು ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ ಎಂದು ಹೇಳಿದಂತ ದೇವರು, ಈಗ ಈ ಕ್ಷಣ ನಿಮಗೆ ಆ ಶಾಂತಿಯನ್ನು ಯೇಸು ನೀಡುತ್ತಿದ್ದಾನೆ. ಒಮ್ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ವಿಶ್ವಾಸದಿಂದ ಎರಡೂ ಕರಗಳನ್ನು ಪರಮಪ್ರಸಾದ ಮುಂದೆ ಚಾಚಿ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿ ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಮ್ಮೆಲ್ಲರ ಕೋರಿಕೆಗಳನ್ನು ದೇವರು ಆಲಿಸಿದ್ದಾರೆ ಎಂಬ ವಿಶ್ವಾಸದೊಡನೆ ಪ್ರಭುವಿನ ಮುಂದೆ ಪ್ರಭುವಿನ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ
ನಮ್ಮ ತಂದೆಗೆ ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಇಡೀ, ನಮಗೆ ಹಿತ ಮಾಡುವ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ, ನಮ್ಮನ್ನು ಶೂದ್ರನಿಗೆ ಒಳಪಡಿಸದೆ ಕೇಳಿದ ಧರ್ಮವನ್ನು ರಕ್ಷಿಸಲಿ. ಈಗ ಈ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರ ತಾಯಿ ದೇವತಾಯಿ ಎಲ್ಲೋ ನಮ್ಮ ಮಧ್ಯೆ ಮನಕಾಲೂರಿ ಆಕೆ ಕೂಡ ಪ್ರಭುವನ್ನ ಈ ಸಮಯದಲ್ಲಿ ಸ್ತುತಿಸ್ತಾ ಇದ್ದಾಳೆ. ನಮ್ಮೆಲ್ಲರ ಕೈ ಬಿಡದ ಹಾಗೆ ನಮ್ಮೆಲ್ಲರನ್ನ ಬೆಂದಟ್ಟಿ ನಮಗೆ ಪ್ರೇರೇಪಿಸ್ತಾ ಇದ್ದಾಳೆ. ಮಗನೇ ಮಗಳೇ ಪ್ರಾರ್ಥಿಸು, ನಿನ್ನ ಪ್ರಭು ಇದ್ದಾರೆ ಪ್ರಾರ್ಥಿಸು ಅಂತೇಳಿ ಆ ತಾಯಿ ದಿವ್ಯ ಸಾನ್ನಿಧ್ಯ ನಮ್ಮ ಮಧ್ಯೆ ಇದೆ. ಆ ಸಾನ್ನಿಧ್ಯಕ್ಕಾಗಿ ಆ ತಾಯಿಯ ಮಧ್ಯಸ್ಥಿಕೆಗಾಗಿ ಮತ್ತಷ್ಟು ಬಲವಾಗಿ ಮೂರು ನಮೋ ಮರಿಯಗಳನ್ನ ಪ್ರಭುವಿನ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸೋಣ. ನಮೋ ಮರಿ ವರಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ಸಂತಾ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ ವರಪ್ರಸಾದ ಪೂರ್ಣಲೆ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮುದಾರ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯೇ ವರಪ್ರಸಾದ ಪೂರ್ಣಳೆ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮುದ್ಧಾರ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ತಾಯೇ. ಆಮೆನ್. ಸದಾ ಕಾಲಕ್ಕೂ ಆರಾಧನೆಯು ಸ್ತುತಿ ಸ್ತೋತ್ರವು ಉಂಟಾಗಲಿ.
ಪ್ರೇಸ್ ಲಾರ್ಡ್. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. Hallelujah. Hallelujah. ದೂರ ಹೋಗುವರೆ ಜನ ಇದ್ದೀರ? ಓಡಿಯಾಗಿದ್ದಾರೆ.